ಫಸ್ಟ್ ವ್ಯಾಕ್ಸಿನೇಷನ್ ತೊಗೊಂಡಾಗ ಇಲ್ಲಿ ಫುಲ್ ಹಿಂಗ ಕೈ ಪೇನ್ ಆಗಿತ್ತವ, ಟರ್ನ್ ಮಾಡಿ ಹಿಂಗ ಹಾಕೊಂಡು ಅಂದ್ರೆ ಮುಂಜಾನೆ ಫುಲ್ ಬಿಸಿಲಿತ್ತು, ಈಗ ಜೋರ ಮಳೆ ಆಗತೈತಿ. ನಾ ಫಸ್ಟ್ ವ್ಯಾಕ್ಸಿನೇಷನ್ ತೊಗೊಂಡಾಗ ಇಲ್ಲಿ ಫುಲ್ ಹಿಂಗ ಕೈ ಪೇನ್ ಆಗಿತ್ತು, ಅವತ್ತು ವರ್ಕೌಟ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಈಗ ಮುಂಜಾನೆ ವರ್ಕೌಟ್ ಮುಗಿಸಿನಿ. ಆ್ಯಕ್ಚುಲಿ 3 ಗಂಟೆ ಬಂದಾರ, ಈಗ ಆಲ್ಮೋಸ್ಟ್ ಒಂದು 3:15 ಆಗೈತಿ. ನೀವು ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ದು ಚಲೋತ್ನಾಗ ಊಟ ಮಾಡಿರಿ, ಹೆಲ್ದಿ ಫುಡ್ ತಿನ್ನಿರಿ. ನೆಕ್ಸ್ಟ್ ಡಬಲ್ ಮಾಸ್ಕ್ ಹಾಕೋರಿ. ಡಬಲ್ ಮಾಸ್ಕ್ ಹಾಕೊಳೋದು ಹೆಂಗೆ ತೋರಿಸ್ತೀನಿ ಮಂದಿಗೆ. ಮೊದ್ಲಕ್ಕ ಮಾಸ್ಕ್ ಹಾಕೊಳಕ್ಕೆ ಬರೋವಲ್ದೇನು, ಡಬಲ್ ಮಾಸ್ಕ್ ಯಾವಾಗ ಹಾಕೋತಾರ ಗೊತ್ತಿಲ್ಲ. N95 ಯೂಸ್ ಮಾಡ್ಬೋದು, ಇಲ್ಲಿಕ್ಕಂದ್ರೆ ಹಿಂಗೆ ಡಬಲ್ ಮಾಸ್ಕ್ ಯೂಸ್ ಮಾಡ್ಬೋದು. ಇದು ನಿಮ್ದು ಸರ್ಜಿಕಲ್ ಮಾಸ್ಕ್ ತಗೋರಿ, ಅದು ಹಿಂಗೆ ಹಾಕೋಬಾಡ್ರಿ, ಹಿಂಗೆ ಹಾಕೊಂಡ್ರೆ ಸ್ವಲ್ಪ ಲೂಸ್ ಆಕೈತಿ. ಸೊ ಅದಕ್ಕೆ ಟರ್ನ್ ಮಾಡಿ ಹಿಂಗೆ ಹಾಕೊಂಡು ಅಂದ್ರೆ ಫುಲ್ ಹಿಂಗೆ ಟೈಟ್ ಆಕೈತಿ, ಭಾಳ ಪ್ರೊಟೆಕ್ಷನ್ ಇರ್ತೈತಿ. ನೆಕ್ಸ್ಟ್ ನಿಮ್ದು ಇದು ಅರ್ಬಿ ತೊಗೊಂಡೆ, ಆಗ ಜಗ್ರಿ ಆಮ್ಯಾಗ ಆ್ಯಂಡ್ ಡನ್, ನಿಮ್ದು ಡಬಲ್ ಮಾಸ್ಕ್ ಮುಗಿದ್ದು. ಸೊ ಇದೊಂದು ಮಾಡಬೇಕು, ಊಟ ಒಂದು ಮಾಡಬೇಕು. ನೆಕ್ಸ್ಟ್ ಸ್ಯಾನಿಟೈಸರ್ ಒಂದು ಇಟ್ಕೋರಿ. ಸರ್ಜಿಕಲ್ ಮಾಸ್ಕು ಒಂದೇ ದಿವಸ ಹಾಕೊಳೋದು ಯೂಸ್ ಅಂತರು. ಸೊ ಇದನ್ನು ಮತ್ತೆ ತೆಗೆದು ಒಗೆದು ಬಿಸಿಲಾಗಿ ಹಾಕಿ ಮತ್ತು ಅದನ್ನು ಅಗಲ ಮಗ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ನೀವು ವಾಶ್ ಮಾಡಿ ಇಟ್ಕೋಬೋದು. ಸೊ ಈಗ ಇದು ಒಂದು ಟೈಮ್ ಮುಂಜಾನೆ ಸಾಯಂಕಾಲ ಯೂಸ್ ಮಾಡಿಬಿಟ್ಟು ಅಂದ್ರೆ ಒಗೆದು ಬಿಡಿ ಡಸ್ಟ್ಬಿನ್ನಾಗೆ. ಸ್ಟೋರ್ ಹಂಗೆ 10 ರೂಪಾಯಿ ಕೊಡತ್ತಾರ. ಸೊ ನೀವು ಬಲ್ಕ್ ಒಳಗೆ ತೊಗೊಂಡಿದ್ರೆ 5 ರೂಪಾಯಿ ಸಿಗ್ತೈತಿ. ನಾವು ಮನೆ ಫುಲ್ ಬಲ್ಕ್ ತೊಗೊಂಡು ಇಟ್ಕೊಂಡು ನಮ್ಗೆ 5 ರೂಪಾಯಿಗೆ ಸಿಕ್ಕೈತಿ. ಸೊ ನಾವು ಹೊರಗೆ ಮುಂದೆ ಡೈಲಿ ಒಂದೊಂದು ಯೂಸ್ ಮಾಡ್ತೀವಿ. ಭಾಳ ಮಂದಿ ಇಲ್ಲ, ರಶ್ ಇಲ್ಲ, ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಅಂತ. ಸೊ ಇನ್ಚಾರ್ಜ್ ಯಾರು ಇರ್ತಾರೆ ಅಲ್ಲಿ ಅಟೆಂಡ್ ಮಾಡಕ್ಕೆ ಹೋಗ್ಯಾರ. ಇಲ್ಲಿ ಹಾಸ್ಪಿಟಲ್ ಬಂದಾಗ ಏನೂ ಅಷ್ಟು ಏನೂ ಮುಟ್ಟಕ್ಕೆ ಹೋಗ್ಬೇಡ್ರಿ, ಮತ್ತು ಮಂದಿ ಇದ್ರೆ ಫುಲ್ ಸೋಷಲ್ ಡಿಸ್ಟೆನ್ಸಿಂಗ್ ಒಂದು 6 ಫೀಟ್ ಅರ ಮೇಂಟೈನ್ ಮಾಡಿರಿ. ಜಲ್ದಿ 2 ಮಿನಿಟ್ಸ್ನಾಗ ಬಂದ್ರೆ ಸೊ ಎಲ್ಲ ಒಂದು 10 ಮಿನಿಟ್ಸ್ನಾಗ ಎಲ್ಲ ಮುಗಿದೋಗುತ್ತೆ. ಸೊ ಅದ್ರ ಕೂಡ ನೆರೆಸ್ಟ್ ಯಾವುದೋ ಗುಳಿಗೆ ಕೊಟ್ಟರೆ ಜ್ವರಾಗಿರ ಬಂದ ಏನಾದ್ರೂ ತೊಗೊಳಕ್ಕೆ. ಸೊ ನಾ ಕೋವ್ಯಾಕ್ಸಿನ್ ತೊಗೊಂಡಿದ್ದು ಲಾಸ್ಟ್ ಮಂತ್ 5ನೇ ತಾರೀಕಲ್ಲಿ ತೊಗೊಂಡಿನಿ. ಸೊ ಈಗ 5ನೇ ತಾರೀಕಲ್ಲಿ ಒಂದು 4 ವೀಕ್ಸ್ ಆತು. 5ನೇ ಫಸ್ಟ್ ಟೈಮ್ ತೊಗೊಂಡಾಗ ಏನು ಸೈಡ್ ಎಫೆಕ್ಟ್ಸ್ ಆಗಿದ್ದಿಲ್ಲ, ಜ್ವರ ಆಗಲಿ ಏನಾಗಲಿ. ಸ್ವಲ್ಪ ಈಗ ಕೈ ಮ್ಯಾಗ ಅಷ್ಟೇ ಸ್ವಲ್ಪ ಪೇನ್ ಇತ್ತು 1 ಡೇ. ಈಗ ನೋಡೋ ಸೆಕೆಂಡ್ ತೊಗೊಂಡಾಗ ಏನೂ ಆಗಲ್ಲ ಅಂತ ಅಂದ್ಕೊಂಡಿನಿ. ಆಗ ನೀವು ವ್ಯಾಕ್ಸಿನೇಷನ್ ತೊಗೊಂಡಾಗ ಮನೆಗೆ ಒಮ್ಮೆ ಚಲೋ ಫುಡ್ ತೊಗೊರಿ, ಫ್ರೂಟ್ ತಿನ್ನಿರಿ, ಹೆಲ್ದಿ ಫುಡ್ ತೊಗೊಂಡ್ರೆ ಚಲೋ ರಿಕವರಿ ಆಗುತ್ತೆ. ಆ್ಯಂಡ್ ಇವನ್ನ ವ್ಯಾಕ್ಸಿನೇಷನ್ ತೊಗೊಂಡಿಲ್ಲಿಂದ ಪ್ಲೀಸ್ ತೊಗೋರಿ. ಸೊ ಇದು ಸ್ಟಾಪ್ ಮಾಡೋಕ್ಕೆ ವ್ಯಾಕ್ಸಿನೇಷನ್ ಒಂದು ವೇ ಇರೋದು, ಮತ್ತೇನೂ ಇಲ್ಲ. ಇದು ಗೈಡೆನ್ಸ್ ಫಾಲೋ ಮಾಡಿರಿ, ವ್ಯಾಕ್ಸಿನೇಷನ್ ತೊಗೋರಿ, ಡಾಕ್ಟ್ರ್ ಏನು ಹೇಳ್ತಾರ ಅವ್ರ ಮಾತು ಕೇಳ್ರಿ. ಸೊ ಇಷ್ಟು ಮಾಡಿದ್ರೆ ಜಲ್ದಿ ಇದು ಮುಗಿತೈತಿ. ಇಲ್ಲಿಕ್ಕಂದ್ರೆ ಹಿಂಗೆ ಲಾಕ್ಡೌನ್ ಇರತೈತಿ, ಹಿಂಗೆ ಮನೆಗೆ ಇರ್ತೀವಿ. ಸೊ ಹಿಂಗೆ ಕಂಟಿನ್ಯೂ ಹಾಕೋಂತ ಹೋಗ್ತೈತಿ. ಈಗ ಹೋಗಿ ಮಸ್ತ್ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೇನೆ. ಫ್ಯಾಮಿಲಿ ಮ್ಯಾನ್ 2 ಒಂದೇ ಎಪಿಸೋಡ್ ನೋಡೇನಿ. ಸೊ ಒಂದು 3-4 ನೋಡ್ಬೇಕಂತ ಐತಿ, ನೋಡೋಣ ಎಷ್ಟಾಕೈತಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದೊಂದು ವಿಡಿಯೋ ಒಂದು ಎಡಿಟ್ ಮಾಡ್ಬೇಕು. ಬಾಯ್ ಬಾಯ್.